ಇನ್ನು ಹರ್ಷ ಹತ್ಯೆ ವಿರೋಧಿಸಿ ವಿಜಯಪುರದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಪ್ರತಿಭಟನೆಯಲ್ಲಿ ಲೈಸೆನ್ಸ್ ಇರೋ ಗನ್ ಸಮಿತಿಯಿಂದ ಪಾಲ್ಗೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ ಹಿಂದೂ ಮುಖಂಡ ಈ ತರ ಲೈಸೆನ್ಸ್ ಇರುವಂತ ಗನ್ ಸಮೇತ ಪಾಲ್ಗೊಂಡಿರುವುದು. ರಾಘವ ಅಣ್ಣಿಗೇರಿ ಅಂತ ಗನ್ ಸಮೇತ ಇವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಜಿಯೋ ಭಯ ಹಿನ್ನೆಲೆಯಲ್ಲಿ ಗನ್ ಸಮೇತ ಪಾಲ್ಗೊಂಡಿದ್ದಾರಂತೆ. ಉಗ್ರರ ಹಿಟ್ ಲಿಸ್ಟ್ ನಲ್ಲಿದ್ದಾರಂತೆ ರಾಘವ ಅಣ್ಣಿಗೇರಿ. ಹಾಗಾಗಿ ಲೈಸೆನ್ಸ್ ಇರುವಂತ ಗನ್ ಸಮೇತ ಅವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೊಂದಿದ್ರು ಅವರು ಗನ್ ಲೈಸೆನ್ಸ್ ಹೊಂದಿದ್ದು ಅಧಿಕೃತವಾಗಿದ್ರು ಸಹಿತ ಅದನ್ನ ಸಾರ್ವಜನಿಕವಾಗಿ ಅಷ್ಟೊಂದು ಸಾರ್ವಜನಿಕರ ಮುಂದೆ ಹಾಗೆ ಇಟ್ಕೊಂಡಿರೋದು ಈಗ ಒಂದ್ ರೀತಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅವ್ರಿಗೆ ಈಗಾಗಲೇ ಜೀವ ಭಯ ಇರುವಂತ ಸಂಬಂಧಪಟ್ಟಂಗೆ ಈಗಾಗಲೇ ಅದರ ಸಂಬಂಧಪಟ್ಟಂಗೆ ಪ್ರಕರಣಗಳಿದ್ವು. ಹಾಗೂ ಹಿಂದೂ ಸಂಘಟನೆಯ ಪ್ರಮುಖ ಮುಖಂಡರಾಗಿದ್ದ ಕಾರಣ ಪೊಲೀಸರೆಲ್ಲ ಇದ್ರು, ಅದು ಲೈಸೆನ್ಸ್ ಇರೋ ಗನ್ ಆಗಿದ್ದ ಕಾರಣಕ್ಕಾಗಿ ಅವ್ರು ಸುಮ್ಮನಾಗಿದ್ರು. ಆದ್ರೆ ಈಗ ಅದು ಸಾರ್ವಜನಿಕವಾಗಿ ತೋರಿಸಿರೋದ್ರ ಬಗ್ಗೆನೇ ಈಗ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರಂತ ನೋಡ್ಬೇಕಾಗಿರುವಂತದ್ದು. ಸಾರ್ವಜನಿಕವಾಗಿ ಗನ್ ಕೊಟ್ಟಿದ್ದಾರೆ ನಿಜ, ಮತ್ತೆ ಅದಕ್ಕೆ ಲೈಸೆನ್ಸ್ ಇರುತ್ತೆ, ಅದಕ್ಕೆ ಅನುಮತಿನೂ ಸಹಿತ ಇತ್ತು. ಆದ್ರೆ ಸಾರ್ವಜನಿಕವಾಗಿ ತೋರಿಸಬಾರದು ಈ ತರ ತಂದಾಗ ಜನರಿಗೂ ಒಂದ್ ಸಹಜವಾಗಿ ಒಂದು ಆತಂಕ ಆಗಿರುತ್ತಲ್ಲ, ಇವ್ರೇನಪ್ಪ ಗನ್ ತಂದ್ಬಿಟ್ಟಿದ್ದಾರೆ, ಇವ್ರ ಹತ್ರ ಮಾತಾಡ್ಬೇಕಾ ಬೇಡವಾ ಅಂತ. ಈಗ ಈಗ ಸಾರ್ವಜನಿಕರಲ್ಲಿ ಅದೇ ಪ್ರಶ್ನೆ ಉಂಟಾಗ್ತಿರುವಂತದ್ದು. ಅವರ ಜೀವ ರಕ್ಷಣೆಗೆ ಮಾತ್ರ ಅವರಿಗೆ ಗನ್ ಕೊಟ್ಟಿರುವಂತದ್ದು, ಆದ್ರೆ ಅದನ್ನ ಪರೋಕ್ಷವಾಗಿ ಇನ್ನೊಬ್ಬರಿಗೆ ಭಯ ಹುಟ್ಟಿಸೋ ರೀತಿಯಲ್ಲಿ ಈ ರೀತಿ ಹಾಕೊಂಡು ಅಷ್ಟು ಸಾರ್ವಜನಿಕರ ಮುಂದೆ ಯಾಕೆ ಬಂದಿರೋದು ಅನ್ನೋದಕ್ಕೆ ಒಂದು ಪ್ರಶ್ನೆ ಉದ್ಭವ ಆಗುವಂತದ್ದು. ಈ ಬಗ್ಗೆ ಮಾಧ್ಯಮಗಳು ರಾಘವ ಅಣ್ಣಿಗರನ್ನ ಪ್ರಶ್ನೆ ಮಾಡಿದ್ರು, ಅವ್ರು ಯಾವುದೇ ರೀತಿ ಪ್ರತಿಕ್ರಿಯೆಗೆ ನಿರಾಕರಿಸಿದ್ರು. ಅದು ಅಧಿಕೃತವಾಗಿ ಗನ್ ಲೈಸೆನ್ಸ್ ಹೊಂದಿರುವಂತ ಗನ್ ಅಂತ ಹೇಳಿದ್ರು. ಅವರು ಲೈಸೆನ್ಸ್ ಅಧಿಕೃತವಾಗಿ ಹೊಂದಿರೋದು ಎಲ್ರಿಗೂ ಇರುವಂತ ಮಾಹಿತಿನೇ, ಆದ್ರೆ ಅದನ್ನ ಸಾರ್ವಜನಿಕವಾಗಿ ಯಾಕೆ ಈ ರೀತಿ ಬಹಿರಂಗವಾಗಿ ಇದು ಮಾಡ್ತಿರುವಂತದ್ದು, ಇಷ್ಟು ಸಾವಿರಾರು ಜನರ ಸಂಖ್ಯೆಯಲ್ಲಿ ನಿಂತಿರುವಾಗ ಅದನ್ನ ಅಷ್ಟು ಹಾಕೊಂಬರೋ ಅವಶ್ಯಕತೆ ಏನಿದೆ, ಮತ್ತೆ ಇಂಥ ಪರಿಸ್ಥಿತಿಯಲ್ಲಿ ಅದನ್ನ ತಗೊಂಬರೋ ಅವಶ್ಯಕತೆ ಏನಿತ್ತು ಅನ್ನೋದು ಈಗ ಪ್ರಶ್ನೆ ಕಾಡ್ತಿರುವಂತದ್ದು. ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.